ಅಲ್ಲಿ ಒಂದು ಸಣ್ಣ ಬೊಂಬೆಗಳ ಥರ ಒಂದು ಕಥೆ ಹೇಳೋದಕ್ಕೆ ಮುಂದೆ ಫೋರ್ಗ್ರೌಂಡಲ್ಲಿ ನಿಮ್ಮ ಟ್ರೇಲರ್ ನೋಡಿರ್ತೀರ ಶಾರ್ಟ್, ಅದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅದು ನೋಡಿದ್ರೆ ನಿಮ್ಗೆ ಇದೇನೋ ಬೇರೆ ಪ್ರಪಂಚ ಅಂತ. ಪಕ್ಕ ಟಾರ್ಪಾಲಿನು ಫ್ಯಾಬ್ರಿಕ್ಕು ಈ ಥರ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಮತ್ತು ಟಗ್ಳು ಟಿನ್ ಆ ಟೈಮಲ್ಲಿ ಅವೈದಿತ್ತು. ಆ 80s ಇರೋ ಫೀಲ್ಗಳು ಸಿಕ್ಬಿಡ್ತೀವಿ ಅಬ್ಸರ್ವ್ ಮಾಡೋದು ಇದು ಮೇನ್ ಫಸ್ಟ್ ಥಿಂಗ್. ಮತ್ತು ಫ್ಲೋರೆಸೆಂಟ್ ಆಗಲಿ ಕಲರ್ಸು ಅದನ್ನು ರಿಸ್ಟ್ರಿಕ್ಟ್ ಮಾಡ್ತಾನೆ ಇರ್ತೀವಿ. ಅದು ಬ್ರೈಟ್ ಕಲರ್ಸ್ ಯೂಸ್ ಮಾಡೋದು ಎಲ್ಲೆಲ್ಲ ಕಸ್ಟಮೈಸ್ ಕ್ರಿಯೇಟ್ ಮಾಡ್ತಾಯಿದ್ದಕ್ಕೆ ಇರೋದೆಲ್ಲ ಮ್ಯಾನೇಜ್ ಮಾಡಿ ರಿಸರ್ಚ್ ಮಾಡಿ ಹುಡುಕಿ ಮುಗಿಸಿದ್ವಿ. ಆ್ಯಕ್ಚುಲಿ ಮಾರಿ ಜಾತ್ರೆ ಅಂತ ಒಂದು ಎಪಿಸೋಡ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ, ಅಲ್ಲಿ ಒಂದು ವಿಗ್ರಹನ ಸೆಟ್ ಕ್ರಿಯೇಟ್ ಮಾಡಿ ಅದ್ರ ಮುಂದೆ ಒಂದು ಕೊಳ ಬೇಕಿತ್ತು ನಮಗೆ, ಒಂದು ಅಟ್ಮಾಸ್ಫಿಯರ್, ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಬೇಕಿತ್ತು ನಮಗೆ. ಆಲ್ಮೋಸ್ಟ್ ಒಂದು 60 feet ಇರಬೇಕು ಅದು ಮಾರಿ ಸ್ಟ್ಯಾಚ್ಯೂ ಮಾತ್ರ, ಸ್ಕಲ್ಪ್ಚರ್ ಮಾತ್ರ. ಈ ಪರ್ಟಿಕ್ಯುಲರ್ ಇವೆಂಟ್ ನಡೆಯೋದು ನೈಟ್ ಅಲ್ಲಿ. ಒಂದು ಸಲಿ ಆ್ಯಕ್ಷನ್ ಅಂತ ಹೇಳಿದ್ರೆ ಒಂದು 1000 ಪಂಜ ಉರಿದಿದ್ದು ಕಟ್ಟಲ್ಸಿದ್ರೆ ಅಷ್ಟು ಆಫ್ ಆಗಿರು. ಸೊ ಈ ಥರ ಇಡೀ ಸೀನ್ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಆಂಬಿಯೆಂಟ್ ಲೈಟ್ಗೋಸ್ಕರ ವಿಗ್ರಹಗಳ ಪಕ್ಕ ದೊಡ್ಡ ದೊಡ್ಡದು ಬೆಂಕಿ ಫೈರ್ ಬಾಲ್ಗಳು ಬೇಕು. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ನಮ್ಮ ಸಟ್ ಹುಡುಗರಂತೂ ಆಟ್ಸ್ ಆಫ್ ಮಾಡ್ತೀನಿ. ಆ್ಯಕ್ಚುಲಿ ಬೆಂಕಿ ಜೊತೆ ಹೆಂಗೆ ಆಟ ಆಡಿದಾರೆ ಅವರು ಅಂದರೆ ಗ್ರೇಟ್. ಆ್ಯಕ್ಚುಲಿ ನಮ್ಮ ಸಟ್ ಹುಡುಗರು ಅವತ್ತು ನಾವು ಎಷ್ಟು ಕಷ್ಟಪಟ್ಟಿದ್ದು ಅವತ್ತು ಒಂದು 5 nights 6 nights ನೀವು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ವಿಜುವಲ್ಸ್ನ? ದೊಡ್ಡ ಪ್ರಾಜೆಕ್ಟ್ ಮಾಡಿದ ತಕ್ಷಣ ಹೈದರಾಬಾದು ಚೆನ್ನೈ ಈ ಥರ ಟೆಕ್ನಿಷಿಯನ್ಸ್ನ ಕರೆದು ಯೂಸ್ ಮಾಡ್ತಾರೆ, ಬಿಕಾಸ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ಮೋಸ್ಟ್ಲಿ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಪ್ರಶಾಂತ್ ಸರ್ ಇಲ್ಲಿದವ್ರನ್ನೇ ಯೂಸ್ ಮಾಡಿ ವರ್ಕ್ ಮಾಡಬೇಕಾದ್ರೆ ಅವ್ರು ಕೊಟ್ಟರೆ ನಂಬಿಕೆ, ನಮ್ಮ ಮೇಲೆ ಇಟ್ಟರೆ ನಂಬಿಕೆ, ಅದು ರೆಸ್ಪಾನ್ಸಿಬಿಲಿಟಿ ನಮಗಿತ್ತು, ಅದು ನಮಗೆ ವರ್ಕ್ ಮಾಡಿದ್ದೀನಿ ಅನ್ಸುತ್ತೆ. ಈಗ ರೀಕಾಲ್ ಮಾಡಿಕೊಂಡ್ರೆ ನನಗೆ ಹಿಂಗೆಲ್ಲ ಮಾಡಿದ್ವು ಅನ್ಸುತ್ತೆ. ಮೋಸ್ಟ್ಲಿ ತಿರುಗ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ.